ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಯಮಹದವ್ರದ್ದು FZS ವರ್ಷನ್ 4, ಇದು 2023 ಮಾಡಲು. ಹಾಗೂ ಫ್ರೆಂಡ್ಸ್, ಇದು e20 ಕಂಪ್ಲೈಂಟಿಂದ ವರ್ಕ್ ಆಗೋವಂಥ ಇಂಜಿನ್ನು. ಹಾಗೂ ಇದರಲ್ಲಿ ವರ್ಷನ್ 3ಗೂ ವರ್ಷನ್ 4ಗೂ ಡಿಫ್ರೆನ್ಸ್ ಅಂದರೆ ಮೇಯ್ನು e20 ಕಂಪ್ಲೈಂಟು, ಅಂದರೆ 80% ಪೆಟ್ರೋಲು 20% ಎಥನಾಲ್ ಹಾಕಿ ಓಡಿಸೋಂಥ ಗಾಡಿ ಇದು. ಆ ಥರ ಡಿಸೈನ್ ಮಾಡಿರೋ ಇಂಜಿನ್ನು, ಫ್ಲೆಕ್ಸಿ ಫ್ಯೂಯೆಲ್ ಅಂತಲೂ ಕರೀತಾರೆ. ಹಾಗೆ ಇದರಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಕೊಟ್ಟಿದ್ದಾನೆ, ಎಕ್ಸ್ಟ್ರಾ ಫೀಚರು ವರ್ಷನ್ 3ಗೂ ವರ್ಷನ್ 4ಅಲ್ಲಿ ಇರೋಂಥ ಡಿಫ್ರೆನ್ಸು. ಆಮೇಲೆ ನಿಮಗೆ ಆ್ಯಸ್ ಯೂಶ್ವಲ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನು, ಸಿಂಗಲ್ ಚಾನಲ್ ABS, LED DRL, LED ಹೆಡ್ ಲ್ಯಾಂಪು, LED ಟರ್ನ್ ಇಂಡಿಕೇಟರು. LED DRL ನೋಡ್ಬೋದು, ಆನೆದಂತದಿಂದ ಇನ್ಸ್ಪೈರ್ ಆಗಿ ಮಾಡಿರೋಂಥ ಡಿಸೈನ್ ಆಗಿ ಕಾಣಿಸ್ತಾ ಇದೆ. ನೋಡ್ತಾ ಇರ್ಬೋದು ನೀವು ಯಾವ ಥರ ಇದೆ ಅಂತ. ಹಾಗೆ ಬ್ಲೂ ಕಲರ್ ಅಲಾಯ್ ವೀಲು ಫ್ರಂಟಲ್ಲೂ ಮತ್ತು ಬ್ಯಾಕಲ್ಲಿ ಬ್ಲೂ ಕಲರ್ ಅಲಾಯ್ ವೀಲ್ ಕೊಟ್ಟಿದ್ದಾನೆ. ಆಮೇಲೆ ಡಿಸ್ಪ್ಲೇ ನೋಡಿ, MT15 ಡಿಸ್ಪ್ಲೇ, ಅದರಿಂದ ಇದಕ್ಕೆ ಹಾಕಿದ್ದಾರೆ ಅಷ್ಟೇ, ಏನು ಚೇಂಜಸ್ ಏನಿಲ್ಲ. ಟೈಮು ತೋರಿಸುತ್ತೆ, ಟ್ರಿಪ್ಪು, ಸ್ಪೀಡು, ಫ್ಯೂಯಲ್ ಗೇಜು, RPM ಮೀಟ್ರು, ಆಮೇಲೆ ABS ಇಂಡಿಕೇಟರು, ಟ್ರ್ಯಾಕ್ಷನ್ ಇಂಡಿಕೇಟರು, ಟರ್ನ್ ಇಂಡಿಕೇಟರ್ಸು, ಅದೆಲ್ಲ ಡಿಸ್ಪ್ಲೇಲೆ ಕೊಟ್ಟಿದ್ದಾನೆ. ಹ್ಯಾಂಡಲ್ ಬರಲ್ಲಿ ನೋಡ್ಬೋದು, ಸ್ವಿಚ್ಗಳು ಅದೇ ಕಂಟಿನ್ಯೂ ಮಾಡಿದರೆ ಏನು ವ್ಯತ್ಯಾಸ ಇಲ್ಲ. ಹಾಗೂ e20 ಸ್ಟಿಕ್ಕರು ಟ್ಯಾಂಕ್ ಮೇಲೆ ಅಂಟಿಸಿದ್ದಾರೆ, ಬ್ಲೂ ಕೋರ್ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಬ್ಲೂ ಕೋರ್ ಟೆಕ್ನಾಲಜಿಯಿಂದ ಮಾಡಿರೋಂಥ ಇಂಜಿನು, ಸಿಂಗಲ್ ಸೀಟು, ಫ್ಯಾಮಿಲಿಗೆಲ್ಲ ಕಂಫರ್ಟಬಲ್ ಆಗಿರುತ್ತೆ. ಹಿಂದ್ಗಡೆ LED ಇಂಡಿಕೇಟರ್ಸು, ಹಿಂದ್ಗಡೆ ಕೂಡ ಬ್ಲೂ ಕಲರ್ ಅಲಾಯ್ ವೀಲು, ಸಿಂಗಲ್ ಚಾನಲ್ ABS, ಹಿಂದ್ಗಡೆ ABS ಇಲ್ಲ, ಫ್ರಂಟಲ್ಲಿ ಮಾತ್ರ ABS. ಹಾಗೂ 165mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ, 795mm ಸೀಟ್ ಹೈಟ್ ಇದೆ. ಶಾರ್ಟ್ ರೈಡರ್ಸು ಕೂಡ ಆರಾಮಾಗಿ ಓಡಿಸ್ಬೋದು, ಕಂಫರ್ಟಬಲ್ ಆಗಿ, ಏನೂ ತೊಂದರೆ ಆಗೋಲ್ಲ. ಇದು 12 HP ಪವರು, 13 NM ಟಾರ್ಕು. ವರ್ಷನ್ 3ಇಂದನೂ ವರ್ಷನ್ 4ಗೂ ಏನೂ ವ್ಯತ್ಯಾಸ ಇಲ್ಲ, ಪವರ್ ಟಾರ್ಕಲ್ಲಿ ಸೇಮ್ ಕಂಟಿನ್ಯೂ ಮಾಡಿದ್ದಾರೆ. ಹಾಗೂ ಡಿಸ್ಪ್ರೈನ್ಸ್ ಅಂದರೆ ನಿಮಗೆ ಟ್ರ್ಯಾಕ್ಷನ್ ಕಂಟ್ರೋಲ್ ಅಂತ ಕೊಟ್ಟಿರೋದು, e20 ಫ್ಯೂಯಲ್ಲು, ಆಮೇಲೆ ಫುಲ್ಲು ಡಿಜಿಟಲ್ ಡಿಸ್ಪ್ಲೇ MT15ಇಂದ ತೆಗೆದು ಇದಕ್ಕೆ ಹಾಕಿರೋದು, ಇಷ್ಟೇ ಡಿಫ್ರೆನ್ಸ್ ಇರೋದು. ಆಮೇಲೆ ಇದೊಂದು LED DRL, ಇದೊಂದು ಸ್ವಲ್ಪ ಡಿಫ್ರೆಂಟ್ ಲುಕ್ಕಲ್ಲಿ ಇದೆಯಲ್ಲ, ಆನೆದಂತ ಥರ, ಇಷ್ಟೇ ಡಿಫ್ರೆನ್ಸು, ಜಾಸ್ತಿ ಏನು ಡಿಫ್ರೆನ್ಸ್ ಏನಿಲ್ಲ. ಇನ್ನು ಇದು 3 ಕಲರಲ್ಲಿ ಸಿಗುತ್ತೆ, ರೆಡ್ಡು, ಮ್ಯಾಟ್ ಗ್ರೇ, ಬ್ಲ್ಯಾಕ್ ಕಲರು. ಇಷ್ಟು ಯಮಹಾ FZS ವರ್ಷನ್ 4ದು. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗೆಳೆಯರೆ.